नमस्कार 30 निमिष 30 सुद्दि विशेष बुलेटिन गे स्वागत नानु चेतन हूगार इवत्तु बेळगिंद आगिरुवंत विद्यमान प्रमुख सुद्दिगळन्नु ओंदोंदागि नोड्ता होगोण राज्य बीजेपि सरकारद भ्रष्टाचारद विरुद्ध कांग्रेस नायकरु मार्च 9ಕ್ಕೆ कर्नाटक बंद गे करे नीडिदरु आदरे नाळे द्वितीय पियू परीक्षे हिन्नेलेयल्लि बंद वापसन्न पडेदिद्दारे बेंगळूरिनल्लि मातनाडिद केपिसिसि अध्यक्ष डिके शिवकुमार हागू कार्याध्यक्ष रामलिंग रेड्डी विद्यार्थिगळु परीक्षेगे हाजरागलु तोंदरे आगबहुदु हीगागि कर्नाटक बंद वापस पडेदिद्देवे अंत हेळिके कोट्टिद्दारे इन्नु डिकेशि करे नीडिद कर्नाटक बंद गे कांग्रेस हिरिय नायकरु बेसरवन्न व्यक्तपडिसिदरंते डिकेशि होरतागि यारू कूड प्रतिक्रिये कोट्टिरलिल्ल पियुसि परीक्षे वेळे बंद गे करे नीडिद्दु सरियल्ल कांग्रेस नडे टीकेगे गुरियागुत्ते अंत हिरियरु सलहे मेले ಹೀಗಾಗಿ ಬಂದನ ವಾಪಸ್ ಪಡೆದಿದ್ದೇವೆ ಅಂತ ಕಾಂಗ್ರೆಸ್ ಹೇಳಿಕೆಯನ್ನ ಕೊಟ್ಟಿದೆ ಪ್ರಾರಂಭವಾಗುತ್ತೆ ಪದರಾಗಿದ್ದಕ್ಕೆ ಮಾರ್ಚಿಗೆ ಹೇಳಿದ್ವಿ ಆಮೇಲೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆಲ್ಲ ಫೋನ್ ಮಾಡಿ ಈ ಥರ ತೊಂದರೆ ಆಗುತ್ತೆ ಬೇಡ ಅಂತ ಕೇಳ್ಕೊಂಡಂತೆ ಅದಕ್ಕೆ ಅದನ್ನು ಕಾಲ್ ಆಫ್ ಮಾಡಿದ್ದೀವಿ ಅಂತ ಹೇಳಿ ಅಂತ ನನಗೆ ಹೇಳಿದೆ ಮಾಡಾಳ್ಗೆ ಮಧ್ಯಂತರ ಜಾಮೀನು ಸಿಕ್ಕಿರೋದಕ್ಕೆ ಡಿಕೆ ಶಿವಕುಮಾರ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅವರ ಪಕ್ಷದ ಸಿದ್ಧಾಂತ ಏನು ಕೋರ್ಟ್ ವಿಚಾರಕ್ಕೆ ನಾನು ಬಾಯಿ ಹಾಕೋದಿಲ್ಲ ಕೋರ್ಟ್ಗೆ ಲೆಕ್ಕಾಚಾರ ಇರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಾಡಾಳ್ ಬಂದು ಸಿಎಂ ಕೈಗೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಆದರೆ ಪೊಲೀಸರ ಕೈಗೆ ಸಿಗೋದಿಲ್ಲ ರಾಜ್ಯದಲ್ಲಿ ಪ್ರಭಾವಿಗಳಿಗೊಂದು ನ್ಯಾಯ ಜನಸಾಮಾನ್ಯರಿಗೊಂದು ನ್ಯಾಯ ಆಗಿದೆ ಅಂತ ಕಿಡಿಕಾರಿದ್ದಾರೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಹೊಸ ವಿವಾದ ಹುಟ್ಟು ಹಾಕಿದ್ದಾರೆ ಮುಸ್ಲಿಮಾನ ರಾಜರು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿರೋದು ಅನ್ನೋ ಮೂಲಕ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಮಿಥುನ್ ರೈಗೆ ಬಿಜೆಪಿ ಶಾಸಕ ರಘುಪತಿ ಭಟ್ ಟಾಂಗ್ ಕೊಟ್ಟಿದ್ದಾರೆ ಮುಸ್ಲಿಮಾನರು ಕೃಷ್ಣ ಮಠಕ್ಕೆ ಯಾವುದೇ ಜಾಗ ನೀಡಿಲ್ಲ ಅನಂತೇಶ್ವರ ದೇಗುಲಕ್ಕೆ ರಾಮಭೋಜ ಭೂಮಿ ಕೊಟ್ಟಿದ್ದಾರೆ ಅದೇ ಭೂಮಿಯಲ್ಲಿ ಉಡುಪಿ ಕೃಷ್ಣ ಮಠ ಕಟ್ಟಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಸಿಟಿ ರವಿ ಕೂಡ ಮಿಥುನ್ ರೈ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಠದ ಜಾಗವನ್ನ ರಾಮಭೋಜ ಕಟ್ಟಿಸಿದ್ದು ಗುರುಗಳ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ಪೇಜಾವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಿಪಟೂರಿನ ಹೊನ್ನವಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ಜನರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿವೆ ಎರಡು ಪಕ್ಷಗಳ ಸಹವಾಸ ಬೇಡ ಅಂತ ಜನರು ಡಿಸೈಡ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಮದ್ದೂರು ತಾಲೂಕಿನ ಗೆಜ್ಜಲಗೆರೆಯ 16 ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಎಡಿಜಿಪಿ ಅಲೋಕ್ ಕುಮಾರ್ ಸಮಾವೇಶ ನಡೆಯುವ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ವೇದಿಕೆಯ ವಿನ್ಯಾಸ ಹಾಗೂ ಪ್ರಧಾನಿ ಸಂಚರಿಸುವ ಮಾರ್ಗದ ರೂಟ್ ಮ್ಯಾಪ್ ಪರಿಶೀಲನೆ ಮಾಡಿದ್ದಾರೆ ಇನ್ನು ಮಂಡ್ಯದಲ್ಲಿ ನಡೆಯಲಿರುವ ಸಮಾವೇಶದ ಸ್ಥಳಕ್ಕೆ ಎಸ್ಪಿಜಿ ತಂಡ ಭೇಟಿಯನ್ನ ಕೊಟ್ಟಿದ್ದು ಪಾರ್ಕಿಂಗ್ ಸ್ಥಳ ಮೋದಿ ಬರುವ ಮಾರ್ಗಗಳ ಬಗ್ಗೆ ಪರಿಶೀಲನೆ ನಡೆಸಿದರು ರಾಜ್ಯ ವಿಧಾನಸಭೆ ಚುನಾವಣೆಯ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಕಾಂಗ್ರೆಸ್ ನಾಯಕರು ಟಿಕೆಟ್ ಫೈನಲ್ ಕಸರತ್ತು ನಡೆಸುತ್ತಿದ್ದಾರೆ ಹಾಲಿ ಶಾಸಕರು ಸಿಂಗಲ್ ನೇಮ್ ಇರುವವರ ಅಭ್ಯರ್ಥಿಗಳ ಕ್ಲಿಯರ್ ಆಗಿದೆಯಂತೆ ನಾಳೆ ಮೊದಲ ಹಂತದ 120 ಅಭ್ಯರ್ಥಿಗಳ ಪಟ್ಟಿಯನ್ನ ಹೈಕಮಾಂಡ್ ಗೆ ಚುನಾವಣೆ ಸಮಿತಿ ಕಳುಹಿಸಲಿದೆ ಮಾರ್ಚ್ 15ರ ಒಳಗಡೆ ಮೊದಲ ಪಟ್ಟಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಉಳಿದ 104 ಅಭ್ಯರ್ಥಿಗಳ ಪಟ್ಟಿಯನ್ನ ಎರಡನೇ ಹಂತದಲ್ಲಿ ಸಭೆ ಸೇರಿಸಿ ಅಂತಿಮಗೊಳಿಸಲು ತೀರ್ಮಾನ ಮಾಡಲಾಗಿದೆ ಹುಲಿ ಬೋನಲ್ಲಿದ್ರು ಕೂಡ ಹುಲಿನೇ ಹೊರಗಿದ್ರು ಹುಲಿನೇ ಅಂತ ಕೊಪ್ಪಳದ ಕನಕಗಿರಿಯಲ್ಲಿ ಕೆಆರ್ಪಿಪಿ ಅಧ್ಯಕ್ಷ ಜನಾರ್ದನ ರೆಡ್ಡಿ ಗುಡುಗಿದ್ದಾರೆ ಬಿಎಸ್ವೈ ರನ್ನ ಸಿಎಂ ಮಾಡಿದ್ದಾನೆ ಅವರು ಏನು ಮಾಡಲಿಲ್ಲ ಎತ್ತರಕ್ಕೆ ಬೆಳೆಯುತ್ತೇನೆ ಅಂತ ಮುಗಿಸಲು ಯತ್ನಿಸಿದ್ರು ಅಂತ ಬಿಜೆಪಿ ವಿರುದ್ಧ ರೆಡ್ಡಿ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ ಕೋಲಾರದಲ್ಲಿ ಸಿದ್ದರಾಮಯ್ಯರನ್ನ ಸೋಲಿಸಲು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಜೆಡಿಎಸ್ ಅಭ್ಯರ್ಥಿ ಶ್ರೀನಾಥ್ ಗೆಲ್ಲಿಸಲು ಕ್ಷೇತ್ರದಲ್ಲಿ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ಈ ಮೂಲಕ ಅಲ್ಪಸಂಖ್ಯಾತ ಮತಗಳ ಕ್ರೂಢೀಕರಣಕ್ಕೆ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ಪಂಚರತ್ನ ಯೋಜನೆ ಭಿತ್ತಿಪತ್ರ ಹಂಚಿ ಮುಸ್ಲಿಂ ಮತದಾರರನ್ನ ಸೆಳೆಯಲು ಸರ್ಕಸ್ ಮಾಡುತ್ತಿದ್ದಾರೆ ಹಾಸನದಲ್ಲಿ ಕೆಲ ಕಾಮಗಾರಿಗಳಿಗೆ ಈಗಾಗಲೇ ಅಡಿಗಲು ಹಾಕಲಾಗಿದೆ ಆದರೆ ಬಿಜೆಪಿ ಮತ್ತೆ ಅಡಿಗಲು ಹಾಕೋಕೆ ಹೊರಟಿದ್ದಾರೆ ಅಂತ ಮಾಜಿ ಸಚಿವ ಎಚ್ಡಿ ರೇವಣ್ಣ ಕಿಡಿಕಾರಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಅಡಿಗಲು ಹಾಕಿದ್ರು ಕಾಮಗಾರಿ ಪ್ರಾರಂಭವಾಗಿ 10 ತಿಂಗಳಾಗಿದೆ ಈಗ ಮತ್ತೆ ಅಡಿಗಲು ಹಾಕಕ್ಕೆ ಹೊರಟಿದ್ದಾರೆ ಈ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ
ಹಾಸನದಲ್ಲಿ ಚುನಾವಣೆ ಹೊಸ್ತಿಲಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ ಶಾಸಕ ಪ್ರೀತಂ ಗೌಡ ಮತದಾರರಿಗೆ ಭರಪೂರ ಕೊಡುಗೆಯನ್ನ ಕೊಡ್ತಿದ್ದಾರೆ ಅಷ್ಟಲಕ್ಷ್ಮಿ ಪೂಜೆ ಹೆಸರಿನಲ್ಲಿ ನೀಡತಾ ಇದ್ದ ಗಿಫ್ಟ್ ಪಡೆಯೋದಕ್ಕೆ ಜನರು ಮುಗಿಬಿದ್ದಿದ್ದಾರೆ ಪ್ರತಿದಿನ ಒಂದೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೆಯತಾ ಇದ್ದು ಉಡುಗೊರೆ ಹಂಚುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ಈ ಬಾರಿ ಟಿಕೆಟ್ ಕೈತಪ್ಪುವ ಆತಂಕ ಎದುರಾಗಿದೆ ಹೀಗಾಗಿ ಈಶ್ವರಪ್ಪನವರಿಗೆ ಟಿಕೆಟ್ ನೀಡುವಂತೆ ಕುರುಬ ಸಮುದಾಯದಿಂದ ಟಿಕೆಟ್ ಗಾಗಿ ಲಾಬಿ ಮಾಡುತ್ತಿದ್ದಾರೆ ಮೂರು ಪಕ್ಷಗಳು ಕುರುಬ ಲೀಡರ್ಸ್ ಪರ ಲಾಬಿ ನಡೆಸುತ್ತಿದ್ದಾರೆ ಕುರುಬ ನಾಯಕರಿಗೆ ಹೆಚ್ಚು ಟಿಕೆಟ್ ನೀಡಲು ಒತ್ತಡವನ್ನ ಹೇರಲಾಗುತ್ತಿದೆ ಕ್ಯಾರ್ಪೇಟೆ ಕ್ಷೇತ್ರದ ಮತದಾರರ ಮೇಲೆ ನಾರಾಯಣಗೌಡ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ತನ್ನ ಸಾವಿನ ಬಗ್ಗೆ ಮಾತನಾಡಿದ ಮತದಾರರ ಮನ ಸೆಳೆಯೋದಕ್ಕೆ ಸಚಿವ ನಾರಾಯಣಗೌಡ ಮುಂದಾಗಿದ್ದಾರೆ ನನ್ನ ಶರೀರದಲ್ಲಿ ಉಸಿರು ಇರುವವರೆಗೂ ನಾನು ಈ ತಾಲೂಕನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನನ್ನ ಮಣ್ಣನ್ನ ಇಲ್ಲೇ ಮಾಡ್ಕೊಳ್ಳಬೇಕು ಅಂತ ನಾನು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಜೆಡಿಎಸ್ ತವರಿಗೆ ನಾಳೆ ಪಂಚರತ್ನ ಯಾತ್ರೆ ಎಂಟ್ರಿ ಕೊಡಲಿದೆ ಬೇಲೂರಿನಿಂದ ಪ್ರಾರಂಭವಾಗುವ ಪಂಚರತ್ನ ಯಾತ್ರೆ ಹಾಸನ ಕ್ಷೇತ್ರ ಹೊರತುಪಡಿಸಿ ಉಳಿದೆಲ್ಲಾ ಕ್ಷೇತ್ರಗಳಲ್ಲೂ ಪಂಚರತ್ನ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಅಂತಿಮಗೊಂಡಿರುವ ಅಭ್ಯರ್ಥಿಗಳ ಉಸ್ತುವಾರಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ನೇಪಾಳಿಯಲ್ಲಿ ನಡೆಯತಾ ಇರುವ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ವೇಳೆ ಬೃಹತ್ ಹೂವಿನ ಮಾಲೆ ಹರಿದು ಬಿದ್ದಿದೆ ಕ್ರೇನ್ ಮೂಲಕ ಸಿಟಿ ರವಿ ಶಶಿಕಲಾ ಜೊಲ್ಲೆ ಹಾಗೂ ಗೋವಿಂದ ಕಾರಜೋಳಗೆ ಹೂವಿನ ಮಾಲೆ ಹಾಕಲು ತರಲಾಗಿತ್ತು ನಾಯಕರಿಗೆ ಹಾಕುವ ಮುನ್ನವೇ ಕಾರ್ಯಕರ್ತರ ಮಧ್ಯೆ ಸಿಲುಕಿ ಹೂವಿನ ಮಾಲೆ ತುಂಡಾಗಿದೆ ಸಿಂಧೂರ ಇಡುವವರು ಕಾಂಗ್ರೆಸ್ಗೆ ಮತ ನೀಡಬಾರದು ಅಂತ ಚಿಕ್ಕೋಡಿಯಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಸಿಟಿ ರವಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಸಿಂಧೂರ ಕಂಡ್ರೆ ಆಗೋದಿಲ್ಲ ಅವರಿಗೆ ಸಿಂಧೂರ ಹಾಗೂ ಕೇಸರಿಪೇಟ ಅಂದ್ರೆ ಅಲರ್ಜಿ ಅಂತ ಹೇಳಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಟಿ ರವಿ ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಂಗಳೂರಿಗೆ ಭೇಟಿ ಕೊಡ್ತಿದ್ದಾರೆ ಕೆಆರ್ಪುರದಲ್ಲಿ ನಡೆಯಲಿರುವಂತಹ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂಜೆ 5:35ಕ್ಕೆ ಕೆಆರ್ಪುರದ ಗಣಪತಿ ದೇವಸ್ಥಾನದ ಬಳಿ ನಡ್ಡಾಗೆ ಮಹಿಳಾ ಕಾರ್ಯಕರ್ತೆಯರು ಪೂರ್ಣ ಕುಂಭ ಸ್ವಾಗತವನ್ನ ಕೋರಲಿದ್ದಾರೆ ಜೆಪಿ ನಡ್ಡಾಗೆ ಬಿಜೆಪಿಯ ಹಲವು ನಾಯಕರು ಸಾಥ್ ಕೊಡಲಿದ್ದಾರೆ ನಾಳೆಯಿಂದ ರಾಜ್ಯದಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಲಿದೆ ಪರೀಕ್ಷೆಗೆ ಹಿಜಾಬ್ ಸೇರಿದಂತೆ ಯಾವುದೇ ಧರ್ಮಾಧಾರಿತ ಉಡುಪು ಧರಿಸಿ ಬಂದ್ರೆ ವಿದ್ಯಾರ್ಥಿಗಳಿಗೆ ಪ್ರವೇಶ ಇಲ್ಲ ಅಂತ ಶಿಕ್ಷಣ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಸಮುದ್ರದಲ್ಲಿ ಈಜಲು ಹೋಗಿ ಮುಳುಗ್ತಾ ಇದ್ದಂತ ಐವರು ಪ್ರವಾಸಿಗರನ್ನ ರಕ್ಷಣೆ ಮಾಡಿರುವಂತ ಘಟನೆ ಗೋಕರ್ಣದ ಕುಡ್ಲೆ ಬೀಚ್ನಲ್ಲಿ ನಡೆದಿದೆ ಹುಬ್ಬಳ್ಳಿ ಮತ್ತು ಹಾವೇರಿಯಿಂದ ಪ್ರವಾಸಕ್ಕೆ ಪ್ರವಾಸಿಗರು ಬಂದಿದ್ರು ಅಂತ ಹೇಳಲಾಗ್ತಿದೆ ಕೋಲಾರದಲ್ಲಿ ಮಹಿಳಾ ದಿನಾಚರಣೆ ದಿನದಂತೆ ಮಹಿಳೆ ವಿರುದ್ಧ ಸಂಸದ ಮುನಿಸ್ವಾಮಿ ರೇಗಿದ್ದಾರೆ ಹಣೆಗೆ ಕುಂಕುಮ ಇಡದ ಮಹಿಳೆ ವಿರುದ್ಧ ಸಂಸದರು ರೇಗಿದ್ದಾರೆ ಅಂಗಡಿಗೆ ವೈಷ್ಣವಿ ಅಂತ ಹೆಸರಿಟ್ಟಿದ್ಯಾ ಹಣೆಗೆ ಯಾಕೆ ಬೊಟ್ಟಿಟ್ಟಿಲ್ಲ ಗಂಡ ಬದುಕಿದ್ದಾನೆ ತಾನೆ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಕಿಡಿಕಾರಿದ್ದಾರೆ ರಾಯಚೂರಿನ ಗುರುಗುಂಟ ಶ್ರೀ ಅಮರೇಶ್ವರ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಲಕ್ಷಾಂತರ ಭಕ್ತ ಸಾಗರದ ಮಧ್ಯೆ ಅಮರೇಶ್ವರನ ತೇರು ಎಳೆದು ಭಕ್ತರು ಪುನೀತರಾದ್ರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 4 ಅಂತಸ್ತಿನ ಕಟ್ಟಡವೊಂದು ಧರಾಶಾಯಿ ಆಗಿದೆ ಅವಶೇಷಗಳಡಿ ಜನರು ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಿದೆ 18 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ ಕಟ್ಟಡ ಕುಸಿದು ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಒಡಿಶಾದ ಪರದೀಪ್ ಬಂದರಿನಲ್ಲಿ ಹಾರಾಡುತ್ತಿದ್ದ ಪಾರಿವಾಳವನ್ನ ಮೀನುಗಾರರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪಾರಿವಾಳಕ್ಕೆ ಸ್ಪೈ ಕ್ಯಾಮೆರಾ ಚಿಪ್ ಹಾಗೂ ಜಿಪಿಎಸ್ ಟ್ರ್ಯಾಕ್ ಅನ್ನು ಅಳವಡಿಸಲಾಗಿತ್ತು ಇನ್ನು ಪಾರಿವಾಳದ ಕಾಲಿಗೆ ಚೀಟಿಯೊಂದನ್ನು ಕಟ್ಟಲಾಗಿತ್ತು ಅದರಲ್ಲಿ ವಿದೇಶಿ ಭಾಷೆಯಲ್ಲಿ ಸಂದೇಶವನ್ನು ಬರೆಯಲಾಗಿತ್ತು ಅಂತ ಹೇಳಲಾಗ್ತಿದೆ ಈಜಿಪ್ಟ್ ರಾಜಧಾನಿ ಕೈರೋದಲ್ಲಿ ಪ್ಯಾಸೆಂಜರ್ ರೈಲೊಂದು ಹಳಿ ತಪ್ಪಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಘಟನೆಯಲ್ಲಿ 16ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ರೈಲಿನ 3 ಬೋಗಿಗಳು ಹಳಿ ತಪ್ಪಿವೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದಾರೆ